ಅಸಹ್ಯ ಹೂಡ್ತಾ ಇದೆ ಇಲ್ಲಿ ನಿಜವಾಗ್ಲೂ ಜನ ಸಾಮಾನ್ಯರಿಗೆ ನ್ಯಾಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಬರ್ತಾ ಇದೆ ಪ್ರಭಾವಿಗಳಿಗೆ ಒಂದು ನ್ಯಾಯ ಜನಸಾಮಾನ್ಯರಿಗೆ ಇನ್ನೊಂದು ನ್ಯಾಯ ಈ ರೀತಿಯ ಒಂದು ಪ್ರಶ್ನೆಗಳನ್ನ ನಾವೇ ಕೇಳ್ಕೋಬೇಕಾಗಿದೆ ಎಸ್ ಎಸ್ ಸಿ ಓದುವಂತಹ ಹೆಣ್ಣು ಮಕ್ಕಳು ನಾವು ಅಪ್ಪಾಜಿ ಗುರುಗಳು ಅಂತ ಆರಾಧಿಸುವಂತಹ ಗುರುಗಳು ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅಲ್ಲಿದ್ದಂತಹ ಲೇಡಿ ವಾರ್ಡನ್ಗಳು ನಮಗೆ ಕಿರುಕುಳ ಹಿಂಸೆಯನ್ನ ನೀಡ್ತಾ ಇದ್ರು ಇದೆಲ್ಲವನ್ನ ಸಹಿಸಲಾಗದೆ ವಾಯ್ಸ್ ರೈಸ್ ಮಾಡಿದಂತಹ ಪರಿಣಾಮ ಹಾಸ್ಟೆಲ್ನಿಂದಲೇ ಹೊರಹಾಕಿದ್ರು ನಮ್ಮನ್ನ ಈ ರೀತಿಯಾಗಿ ಒಡನಾಡಿ ಸಂಸ್ಥೆಯ ಮುಂದೆ ಹೇಳಿಕೊಂಡಿದ್ದಾರೆ ಒಡನಾಡಿ ಸಂಸ್ಥೆ ಇದಕ್ಕೆ ಸಂಬಂಧಿಸಿದಂತೆ ದೂರನ್ನ ದಾಖಲಿಸಿದೆ ಆದರೆ ಇಲ್ಲಿಯವರೆಗೂ ಕೂಡ ಸ್ವಾಮೀಜಿಯನ್ನು ಬಂಧಿಸುವಂತಹ ಪ್ರಕ್ರಿಯೆ ನಡೆದಿಲ್ಲ ಆರಾಮವಾಗಿ ಇದ್ದಾರೆ ಇನ್ ಯಾಕೆ ಬೇಕು ಈ ಪೋಕ್ಸೋ ಕಾಯ್ದೆ ಹೇಳಿ ಪೋಕ್ಸೋ ಪ್ರಕರಣ ಯಾಕೆ ಬಂತು ಅಂತ ಹೇಳಿದರೆ ಮಕ್ಕಳ ಮೇಲೆ ಈ ರೀತಿಯ ಒಂದು ದೌರ್ಜನ್ಯ ನಡೆದಾಗ ತಕ್ಷಣವೇ ಅವರನ್ನು ಬಂಧಿಸಬೇಕು ಅಂತ ಅದೇ ಪ್ಲೇಸ್ನಲ್ಲಿ ನಾವೇನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಜೈಲಿನ ಒಳಗಡೆ ಇದೇ ಇರ್ತಾ ಇದ್ವಿ ಆದರೆ ಯಾರು ಹೇಳಿ ಪ್ರಭಾವಿ ವ್ಯಕ್ತಿಗಳು ಸಾಕ್ಷಿಗಳನ್ನು ನಾಶ ಮಾಡುವಂಥ ಕೆಪಾಸಿಟಿ ಕೂಡ ಇರುತ್ತೆ ಅವರ ಮಠಕ್ಕೆ ಕಾಲಿಡೋದಕ್ಕೂ ಕೂಡ ಸಾಧ್ಯವಾಗ್ತಾಯಿಲ್ಲ ಆದರೂ ನಾವು ಇಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ಆಶಾಭಾವನೆಯಲ್ಲಿ ಇರಬೇಕಾಗುತ್ತೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ ಇದು ಪ್ರಕರಣ ತನಿಖೆಯ ಹಂತದಲ್ಲಿದೆ ಅಂತ ಹೇಳ್ತಾರೆ ಸ್ವಾಮೀಜಿಗಳು ನಿರಪರಾಧಿಗಳು ಷಡ್ಯಂತ್ರ ನಡೀತಿದೆ ಅನ್ನುವಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತು ಕೂಡ ಕೊಡ್ತಾ ಇದ್ದಾರೆ ಈ ರೀತಿ ಹೇಳಿದ್ರೆ ಹೇಗೆ ತನ್ನ ನ್ಯಾಯ ಸಿಗುತ್ತೆ ಆ ವಿದ್ಯಾರ್ಥಿನಿಯರಿಗೆ ಕೇವಲ ಈ ಇಬ್ಬರು ವಿದ್ಯಾರ್ಥಿನಿಯವರು ಮಾತ್ರ ಅಲ್ಲ ಅವರಿಬ್ಬರು ಮುಂದೆ ಬಂದ ಹಾಗೆ ಇದೀಗ ಬೇರೆ ಬೇರೆ ಪೋಷಕರು ಕೂಡ ದೂರು ನೀಡೋಕೆ ಮುಂದೆ ಬಂದಿದ್ದಾರೆ ಈ ಪ್ರಕರಣದಲ್ಲಿ ಒಂದೇ ಒಂದು ಆಕ್ರೋಶವಾಗಲಿ ಪ್ರತಿಭಟನೆ ಆಗಲಿ ಎಲ್ಲೂ ಕೂಡ ನಡೆದಿಲ್ಲ ಸ್ವಾಮೀಜಿಗಳು ನಿರಪ ಅಪರಾಧಿಗಳು ಅನ್ನೋದನ್ನ ನಾವು ಘೋಷಣೆ ಮಾಡ್ತಾ ಇಲ್ಲ ಇದೇ ಪ್ರಕರಣದಲ್ಲಿ ಬೇರೆ ಜನಸಾಮಾನ್ಯರ ವಿರುದ್ಧ ಏನಾದರೂ ಈ ಪ್ರಕರಣ ದಾಖಲಾಗಿದ್ದರೆ ಏನು ಕ್ರಮವನ್ನು ಕೈಗೊಳ್ತಿದ್ರು ಅದೇ ರೀತಿಯಾಗಿ ಸ್ವಾಮೀಜಿಗಳನ್ನು ಕೂಡ ವಿಚಾರಣೆ ನಡೆಸಲಿ ಅಂತ ಹೇಳ್ತಾ ಇದ್ದೀವಿ ಅವರು ನಿರಪರಾಧಿಗಳು ಅಂತ ಹೊರಗಡೆ ಬಂದರೆ ಖಂಡಿತವಾಗಲೂ ಅವರ ಮೇಲಿನ ಅಭಿಮಾನ ಇನ್ನು ಕೂಡ ದುಪ್ಪಟ್ಟಾಗುತ್ತೆ ನಿನ್ನೆ ಬೆಳಿಗ್ಗೆ ಮುಂಚೆ ಎದಕ್ಕಿದ್ದ ಹಾಗೆ ಸ್ವಾಮೀಜಿಗಳು ಮಠದಿಂದ ಹೊರಬರ್ತಾರೆ ಪೊಲೀಸರು ಬಂದು ಪ್ರಶ್ನಿಸಿದಾಗ ಸ್ವಾಮಿಗಳು ಮಠದಲ್ಲಿ ಇರೋದಿಲ್ಲ ಮಾಧ್ಯಮದವರು ಕೇಳಿದಾಗ ಸ್ವಾಮಿಗಳು ಮಠದ ಒಳಗೆ ಇದ್ದಾರೆ ಅಂತ ಸುಳ್ಳನ್ನ ಹೇಳ್ತಾರೆ ಎದಕ್ಕಿದ್ದ ಹಾಗೆ ಸ್ವಾಮೀಜಿಗಳು ಅಜ್ಞಾತ ಸ್ಥಳಕ್ಕೆ ತೆರಳಿರ್ತಾರೆ ತಕ್ಷಣವೇ ಪೊಲೀಸರು ಸ್ವಾಮಿಗಳ ಕಾರನ್ನ ಟ್ರೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಬಂದಿರುವಂತಹ ಮಾಹಿತಿಯ ಪ್ರಕಾರ ಶಿವಮೂರ್ತಿ ಶರಣರು ಲಂಡನ್ಗೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ರು ಅಂತ ಹೇಳಲಾಗ್ತಿದೆ ಇದೇ ರೀತಿಯ ಹಲವು ಪ್ರಕರಣಗಳನ್ನು ನಾವು ಇದಕ್ಕಿಂತ ಮುಂಚೆ ಕೂಡ ನೋಡಿದ್ದೀವಿ ತಕ್ಷಣವೇ ಪೊಲೀಸರು ಕಾರನ್ನ ಟ್ರೇಸ್ ಮಾಡ್ತಾರೆ ಬೆಳಗಾವಿ ಜಿಲ್ಲೆಯ ಹಳ್ಳಿಯ ಟೋಲ್ ಬಳಿ ಪ್ರತಿ ವೆಹಿಕಲ್ ನ ತಪಾಸಣೆ ಮಾಡೋಕೆ ಶುರು ಮಾಡ್ತಾರೆ ಹೀಗೆ ಮಾರ್ಗ ಮಧ್ಯೆ ಸ್ವಾಮೀಜಿಗಳು ಕಾಣಿಸ್ತಾರೆ ಪೊಲೀಸರು ತಕ್ಷಣವೇ ಅವರನ್ನ ಚಿತ್ರದುರ್ಗಕ್ಕೆ ಹಿಂದಿರುಗುವಂತೆ ಸೂಚನೆಯನ್ನ ನೀಡುತ್ತಾರೆ ಪೊಲೀಸರ ಬೆಂಗಾವಲಿನ ಜೊತೆಗೆ ಮಧ್ಯಾಹ್ನದ ವೇಳೆಗೆ ಸ್ವಾಮೀಜಿಗಳು ಮಠಕ್ಕೆ ವಾಪಸ್ ಬರ್ತಾರೆ ಇಂತಹ ಪ್ರಕರಣಗಳಿದ್ದಾಗ ತಮ್ಮ ಪ್ಲೇಸ್ ಅನ್ನ ಬಿಟ್ಟು ಎಲ್ಲಿಗೂ ಕೂಡ ಹೋಗುವಾಗಿಲ್ಲ ಯಾವ ಕಾರಣಕ್ಕೆ ಅವರು ಹಾಗೆ ಹೋದ್ರು ಏನು ಪ್ಲಾನ್ ಅನ್ನ ಮಾಡಿದ್ರು ಇದೆಲ್ಲವೂ ಕೂಡ ಬಲವಾದಂತಹ ಅನುಮಾನವನ್ನ ಮೂಡಿಸ್ತಾರೆ ಯಾವುದೇ ತಪ್ಪು ಇಲ್ಲ ಅಂತ ಮಾಡಿಲ್ಲ ಅಂತ ಆದ್ಮೇಲೆ ಮಠದಲ್ಲೇ ಇದ್ದು ಎಲ್ಲವನ್ನ ಫೇಸ್ ಮಾಡಬೇಕಾಗಿತ್ತು ಈ ರೀತಿ ಹೋದ್ರೆ ಅನುಮಾನಗಳು ಇನ್ನೂ ಕೂಡ ಹೆಚ್ಚಾಗುತ್ತೆ ಮಠಕ್ಕೆ ಬಂದು ಭಾಷಣವನ್ನ ಮಾಡ್ತಾರೆ ಹೋಗ್ತಾ ಇಲ್ಲ ಇದೆಲ್ಲವೂ ಕೂಡ ಊಹಾಪೋಹಗಳಷ್ಟೇ ಅಂತ ಕೂಡ ಹೇಳ್ತಾರೆ ಇದು ಒಂದು ಕಡೆ ಆದ್ರೆ ಇನ್ನು ಈ ಮಕ್ಕಳ ಕಲ್ಯಾಣ ಸಮಿತಿಯವರು ಮಕ್ಕಳ ವಿಚಾರಣೆ ನಡೆಸ್ತಾರೆ ಪೋಕ್ಸೋ ಪ್ರಕರಣದ ಅನುಸಾರ ಅದೇನು ಹೇಳುತ್ತೆ ಅಂದ್ರೆ ಮಕ್ಕಳು ಯಾರ ಮೇಲೆ ವಿಶ್ವಾಸವನ್ನ ಇಟ್ಟಿರ್ತಾರೋ ಅಂಥವ್ರನ್ನ ಕೂಡ ವಿಚಾರಣೆ ಸಂದರ್ಭದಲ್ಲಿ ಪಕ್ಕದಲ್ಲಿ ಕೂರಿಸ್ಕೋಬೇಕು ಅಂತ ಹೇಳ್ತಾರೆ ಮಕ್ಕಳು ವಿಶ್ವಾಸ ಇಟ್ಟಿರುವಂಥದ್ದು ಒಡನರಿಸ ಸಂಸ್ಥೆ ಮೇಲೆ ಆದರೆ ವಿಚಾರಣೆ ನಡೆಸುವಾಗ ಮಕ್ಕಳನ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ ಇವರು ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಒಡನಾಡಿ ಸಂಸ್ಥೆಯವರನ್ನ ಒಳಗೆ ಬಿಡೋದಿಲ್ಲ ಯಾವ ಕಾರಣಕ್ಕೆ ಬಿಡಲಿಲ್ಲ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಇದು ಪ್ರಕರಣವನ್ನ ತಿರುಚುವಂತಹ ಕೆಲಸ ಬಹುಶಃ ನಮ್ಮ ಈ ಕಾನೂನಿನಲ್ಲಿ ಖಂಡಿತವಾಗ್ಲೂ ಆ ವಿದ್ಯಾರ್ಥಿನಿಯರಿಗೆ ನ್ಯಾಯ ಸಿಗುವುದಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಪ್ರಕರಣಗಳನ್ನ ನೋಡಿದೀವಿ ಬಹುಶಃ ಇದರಲ್ಲೂ ಕೂಡ ಅದೇ ರೀತಿ ಆಗುತ್ತೆ ಅನ್ನುವಂತಾನೆ ಹೇಳ್ಬೋದು